ದರ್ಬಾರು ಮತ್ತೆ ಒಂಥರ ನಿರ್ದೇಶನಕ್ಕೆ ಮತ್ತೆ ಬರ್ತಾ ಇದೆ. ತುಂಬಾ ಬಿಸಿ ಆದ್ರೆ ನಿರ್ದೇಶನ ಕಡೆ ಬಿಟ್ರಿ ಸ್ವಲ್ಪ ಈಗ ಮತ್ತೆ ಬಂದದ್ರಿಂದ ನಮಸ್ಕಾರ. ನಾನು ವಿ ಮನೋಹರ್. ಓಮಲ್ಲಿಗೆ, ಇಂದ್ರಧನುಷ್ ಈ ಎರಡು ಚಿತ್ರಗಳು 23 ವರ್ಷಗಳ ಹಿಂದೆ ನನ್ನ ನಿರ್ದೇಶನದಲ್ಲಿ ಬಂತು. ಓಮಲ್ಲಿಗೆ ಸೂಪರ್ ಹಿಟ್ ಆಯಿತು, ಇಂದ್ರಧನುಷ್ ಅಷ್ಟಾಗಿ ಓಡಲಿಲ್ಲ. ಅದರಲ್ಲಿ ಭಾಳ ನಾನು ಕೆಲಸ ಮಾಡಿದ್ದೆ ಇಂದ್ರಧನುಷ್ ಚಿತ್ರಕಥೆಯಲ್ಲಿ. ಆ ಒಂದು ಕುತೂಹಲ ರೀತಿಯಲ್ಲಿ ಸಿನಿಮಾ ಬರೋ ರೀತಿಯಲ್ಲೆಲ್ಲ ಮಾಡಿದ್ದೆ. ಎಲ್ಲ ಪಾತ್ರಗಳು ಕೂಡ ಅದರಲ್ಲಿ ವಿಶೇಷವಾಗಿ ಅದನ್ನು ಒಂದು ಸೃಷ್ಟಿ ಮಾಡಿದ್ವಿ. ಆದರೆ ಅದು ಸೋತಿದ್ದು ನನಗೆ ತುಂಬ ನಿರಾಶೆ ಆಗೋಯಿತು. ಆಮೇಲೆ ಒಂದು ಆತ್ಮಸ್ಥೈರ್ಯವೇ ಹೋಗೋಯ್ತು ನನಗೆ. ನೆಕ್ಸ್ಟ್ ಮಾಡುವಾಗ ಯಾವ ಥರ ಮಾಡಬೇಕು, ನಾನು ಗೆಲ್ಲಲೇಬೇಕು ನೆಕ್ಸ್ಟು ಅಂತ ಮುಂದುವರಿತಾ ಇದ್ದೆ. ಅಷ್ಟರಲ್ಲಿ ಒಂದು ಏನಾದರೂ ಒಂದು ಕತೆ ಹೊಡೆದ್ರೆ ಅದನ್ನು ಡಿಟೇಲಾಗಿ ವರ್ಕೌಟ್ ಮಾಡೋದು, ಸುಮಾರು ಒಂದು ವರ್ಷ ಕೂತ್ಕೊಂಡು ವರ್ಕೌಟ್ ಮಾಡೋದು, ಮತ್ತು ಪ್ರೊಡ್ಯೂಸರ್ನ ಹುಡ್ಕೋದು. ಆಮೇಲೆ ಅಲ್ಲಿ ಅವರ ಅಭಿರುಚಿ ಬೇರೆ ಇರುತ್ತೆ, ಅವರ ಅಭಿರುಚಿ ಮಚ್ಚು ಲಾಂಗು ಅದೇ ಅಂತ ಆ ಥರದ್ದಿರುತ್ತೆ. ನನಗೆ ಈ ಮಚ್ಚು ಲಾಂಗ್ ಎಲ್ಲ ಮಚ್ಚು ಲಾಂಗ್ ಹೇಗೋ ಅದನ್ನು ಬಿಟ್ಬಿಟ್ಟಿದೆ ಅಂತ ಯೋಚನೆನೇ ನನಗೆ ಬರಲ್ಲ. ನನಗೆ ಏನಿದ್ರೂ ಹಾಸ್ಯ, ವಿಡಂಬನೆ, ವ್ಯಂಗ್ಯ ಈ ಥರದ್ದು, ಇಲ್ಲ ಪ್ರೇಮ ಕತೆ, ಆ್ಯಕ್ಷನ್ ಇದ್ದರೂ ಕೂಡ ಸುಮಾರಾಗಿ ಈ ಇಂಗ್ಲೀಷ್ ಸಿನಿಮಾದಲ್ಲಿ ಆ್ಯಕ್ಷನ್ ಬರುತ್ತೆ ನೋಡಿ, ಆ ಥರದ್ದು ನನಗೆ ಹೊಳೆಯೋದು. ಆದರೆ ಅದು ಅದಕ್ಕೆ ಅವರು ಸ್ಪಂದಿಸೋದಿಲ್ಲ, ನಿರ್ಮಾಪಕರು ಸ್ಪಂದಿಸೋದಿಲ್ಲ. ಇನ್ನು ಕೆಲವರು ಈ ಓ ವಿ ಮನೋರಿಗೆ ಸಿನಿಮಾ ಮಾಡೋ ಡೈರೆಕ್ಷನ್ ಮಾಡೋ ಆಸೆ ಇದೆ ಅಂತ ತಿಳ್ಕೊಂಡು ನನ್ನನ್ನು ಮಿಸ್ಯೂಸ್ ಮಾಡಿದವರು ತುಂಬ ಜನ. ಹೇಗಂತಂದರೆ ಬರ್ತಾರೆ, ಬಂದು ಸರ್ ನೀವು ಪ್ರೊಡ್ಯೂಸರ್ ಹುಡುಕ್ತಿದ್ದಾರಲ್ಲ, ಒಬ್ರು ಇದ್ದಾರೆ ಸರ್ ತಿಪ್ಟೂರಲ್ಲಿದ್ದಾರೆ, ಅವರು ನಾಡಿದ್ದು ಬರ್ತಾರೆ 15 ತಾರೀಕು ಬರ್ತಾರೆ ಬೆಂಗಳೂರಿಗೆ. ಏ ಹೌದಾ ಅಂತ ನಾನು ಕುತೂಹಲದಿಂದ. ನೆಕ್ಸ್ಟ್ 16ನೇ ತಾರೀಕು ಆಗತ್ತೆ, ಅವರು ಬಂದಿರಲ್ಲ, ನಾನು ಕೇಳ್ತೀನಿ ಎಲ್ಲಿ ನಿಮ್ಮ ಪ್ರೊಡ್ಯೂಸರು ಅಂತ. ಸರ್ ಅವರು ಏನಾಗಿದೆ ಅಂದರೆ ತಿಪ್ಟೂರಲ್ಲಿ ಒಂದು ಫಂಕ್ಷನ್ ನಡೆಯುತ್ತೆ, ಆ ಫಂಕ್ಷನಲ್ಲಿ ಅವರೇ ಎಲ್ಲ ಅವ್ರದೇ ಖರ್ಚು ವೆಚ್ಚ ಎಲ್ಲ, ಸೊ ಅಲ್ಲಿ ಬ್ಯುಸಿಯಾಗಿದ್ದಾರೆ, ಒಂದು ಕೆಲಸ ಮಾಡಿ ಸರ್ ನೀವು ಆ ಫಂಕ್ಷನಿಗೆ ನೀವು ಗೆಸ್ಟಾಗಿ ಬಂದುಬಿಡಿ ಅಂತ, ಅಲ್ಲಿ ಪರಿಚಯ ಮಾಡಿಕೊಡ್ತೀನಿ ಅಂತ. ಸರಿ ಅಂತೇಳ್ಬಿಟ್ಟು ನಾನೇ ಖರ್ಚು ವೆಚ್ಚ ಮಾಡಿಕೊಂಡು ಫಂಕ್ಷನಿಗೆ ಹೋಗಿ ಅಲ್ಲಿ ಫಂಕ್ಷನಲ್ಲಿ ವೀರಾವೇಶದಿಂದ ಎಲ್ಲ ಮಾತಾಡಿ ನೆಕ್ಸ್ಟ್ ಹುಡುಕಿದ್ರೆ ಕರೆದವನಿರಲ್ಲ, ಪ್ರೊಡ್ಯೂಸರ್ ಇರಲ್ಲ, ಯಾರು ಏನಂತ ಒಂದು. ಆಮೇಲೆ ಫೋನು ಸ್ವಿಚ್ ಆಫು, ಒಂದು ಅವತ್ತಿನ ದಿವಸ ಫೋನ್ ಸ್ವಿಚ್ ಆಫು. ಆಮೇಲೆ ಇನ್ಯಾರ ಹತ್ರನೋ ನಾನು ವ್ಯವಹಾರ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ಈ ಥರ. ಆವಾಗಲೂ ನನಗೆ ಮೋಸ ಹೋಗಿದ್ದೀನಿ ಅಂತ ಅನ್ನಿಸ್ಲಿಲ್ಲ, ಈ ಥರ ತುಂಬ ಸಲ ಮೋಸ ಹೋಗಿದ್ದೀನಿ. ಇದು ಆಮೇಲೆ ಗೊತ್ತಾಯಿತು, ಓ ಗೆಸ್ಟ್ ಆಗಿ ಬರಬೇಕಾದ್ರೆ ದುಡ್ಡು ಕೊಡಬೇಕಾಗತ್ತೆ, ಈ ಥರ ಹೇಳಿದ್ರೆ ಅವನು ಫ್ರೀಯಾಗಿ ಬಂದು ಗೆಸ್ಟಾಗಿ ಬರ್ತಾನೆ ಅಂತ ಅನ್ನೋದು ಅದೊಂದು ಪ್ಲ್ಯಾನ್ ಅದದು. ಆಮೇಲೆ ಗೊತ್ತಾಯಿತು, ಆಮೇಲೆ ಇವಾಗ ಯಾವುದು ಫಂಕ್ಷನ್ಗೆಲ್ಲ ಹೋಗಲ್ಲ ನಾನು. ಆಮೇಲೆ ಇನ್ನೊಬ್ಬ ಪ್ರೊಡ್ಯೂಸರು ಕತೆ ಎಲ್ಲ ಕೇಳ್ದ, ಕೇಳಿ ಆದಮೇಲೆ ಸರ್ ನಾನು ಒಂದು ಫ್ಯಾಕ್ಟ್ರಿ ಇಟ್ಟಿದೆ ಸರ್, ಆ ಫ್ಯಾಕ್ಟ್ರಿ ನನ್ನ ಹತ್ರ ನಮ್ಮ ಊರಲ್ಲೆಲ್ಲ ಜಮೀನೆಲ್ಲ ಇತ್ತು, ಅದರಲ್ಲೆಲ್ಲ ಬಂದ ದುಡ್ಡಲ್ಲಿ ನಾನು ಏನು ಮಾಡಬೇಕು ಅಂದಾಗ ನನಗೊಂದು ಪ್ರೇರಣೆ ಆಯಿತು ಸರ್. ಆ ಪ್ರೇರಣೆ ಆದಾಗ ನಾನು ಯಾವ ಏನು ಮಾಡಬೇಕು ಅಂದರೆ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇಡೋಣ ಅಂತ ನನಗೆ ಪ್ರೇರಣೆ ಆಯಿತು. ಅದ್ರ ಪ್ರಕಾರ ಗಾರ್ಮೆಂಟ್ ಫ್ಯಾಕ್ಟ್ರಿ ಇಟ್ಟೆ ಸರ್. ಇವಾಗ ನಿಮ್ಮ ಕತೆ ತುಂಬ ಚೆನ್ನಾಗಿದೆ ಸರ್, ಬಟ್ ಇದನ್ನು ಮಾಡಬೇಕು ಅಂತ ನನಗೆ ಪ್ರೇರಣೆ ಆಗಬೇಕು ಸರ್, ಆವಾಗಲೇ ನಾನು ಮಾಡೋದು ಅಂತ ಅಂದರು. ಹೀಗಾಗಿ 10 ವರ್ಷ ಅವ್ರಿಗೆ ಪ್ರೇರಣೆ ಇನ್ನೂ ಆಗಿಲ್ಲ ಅನಿಸುತ್ತೆ. ಸೊ ಈ ಥರದ್ದು ಘಟನೆಗಳು. ಇನ್ನೂ ಇನ್ನೊಬ್ಬರು ಪ್ರೊಡ್ಯೂಸರು ಒಂದು ಅದಕ್ಕೊಂದು ಕಾಮಿಡಿ ಕತೆ ಮಾಡಿದೆ, ಎಲ್ಲ ಹುಡುಗರದು ಕ್ರೇಜಿ ಕತೆಗಳು. ಆಮೇಲೆ ಹೇಳಿದ್ರು ಸರ್ ಆಡಿಷನ್ ಮಾಡೋಣ ಅಂತ. ಆಡಿಷನ್ ಬೇಡ, ಆರ್ಟಿಸ್ಟ್ ಎಲ್ಲ ರೆಡಿ ಇದ್ದಾರೆ. ಅಲ್ಲಲ್ಲ, ನಾವು ಹುಡುಗ ಹುಡುಗಿ ಸರ್, ಹುಡುಗಿ ಯಾಕೆ ಸರ್, ಇದ್ರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಒಂದಿದೆ, ಅದು ಯಾರೋ ಮಾಡ್ಬೋದು. ಇಲ್ಲ ಸರ್ ಬೇಕು ಸರ್ ಅಂತ. ಸರ್ ಅವನು ಮತ್ತೆ ಇನ್ನೇನು ನಿರ್ಮಾಪಕರು ಹೇಳಿದ್ರಲ್ಲ ಅಂತ ಆಯಿತು, ಅದು ಮಾಡಿದ್ರೆ. ಆಮೇಲೆ ನೋಡಿದ್ರೆ ಅವರು ಹುಡುಗಿಯರದ್ದು ಹುಡುಗಿಯರು ಆಡಿಯನ್ಸ್ ಇದಕ್ಕೆ ಆಡಿಷನ್ಗೆ ಬಂದರು, ಹುಡುಗರು ಬಂದರು, ಎಲ್ಲರದ್ದು ಅಡ್ರೆಸ್ಸು ಫೋನ್ ನಂಬರ್ ತೊಗೊಂಡ್ರು. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ಹುಡುಗಿಯರೆಲ್ಲ ನಮಗೆ ಫೋನ್ ಮಾಡಿದ್ರು, ಸರ್ ಯಾಕೋ ಪ್ರೊಡ್ಯೂಸರು ಬೇರೆ ಥರ ಮಾತಾಡ್ತಾರೆ ಅಂತ. ಸರಿ ಬಿಡಿಯಮ್ಮ, ಅದು ಸಿನಿಮಾನೇ ಆಗಲ್ಲ ಇದು, ಅವ್ರಿಗೆ ಕ್ಯಾಕರ್ಸ್ ಹೋಗಿರಿ ಆ ಥರ ತಪ್ಪು ಮಾತಾಡಿದ್ರೆ, ಇದು ಇದರಲ್ಲಿ ನಂದೇನಿಲ್ಲ ಅಂತ
ನಾನು ಹೇಳಿ ಸಮಾಧಾನ ಮಾಡಿದೆ. ಈ ಥರದ್ದೆಲ್ಲ ಘಟನೆಗಳು ಎಲ್ಲ ಆದ ಮೇಲೆ ಒಂದು ದಿವಸ ಸತೀಶ್ ಅವರು ಎಚ್ ಎಲ್ ಅಲ್ಲಿ ಎಂಪ್ಲಾಯಿ, ಅವರು ದಿಲ್ದಾರ್ ಅಂತ ಒಂದು ಸಿನಿಮಾಕ್ಕೆ ಸಿನಿಮಾದಲ್ಲಿ ಪಾರ್ಟ್ನರು ಮತ್ತು ಆ್ಯಕ್ಟಿಂಗ್ ಎಲ್ಲ ಮಾಡಿದರು. ಅವರು ಹಾಡು ಬರ್ಸೋಕ್ಕೆ ಅಂತ ಆ ಚಿತ್ರಕ್ಕೆ ಹಾಡು ಬರ್ಸೋಕ್ಕೆ ಅಂತ ನನ್ನ ಹತ್ರ ಬಂದರು. ಪ್ರವೀಣ್ ಡಿರಾವ್ ಮ್ಯೂಸಿಕ್ಕು, ನಾನು ಹಾಡೆಲ್ಲ ಬರದೆ ಬರ್ದಲ್ಲ ಅಲ್ಲಿಂದ ಫ್ರೆಂಡ್ ಆದರು. ಫ್ರೆಂಡಾಗಿ ಒಂದು ದಿವಸ ಒಂದು ಕತೆ ಹೇಳಿದ್ರು, ಸರ್ ಇದೊಂದು ಕತೆ ಮಾಡಿದ್ದೀನಿ ಪೊಲಿಟಿಕಲ್ ಸೆಟೈರ್ ಒಂದು ಹಳ್ಳಿ ಕತೆ. ಒಂದು ಸ್ವಲ್ಪ ಕುತೂಹಲ ಆಯಿತು, ಯಾಕಂದರೆ ನಾನು ಹಿಂದೆ ಜನವಾಣಿ, ಸಂಜೆವಾಣಿ, ಅಭಿಮಾನಿ, ಮುಂಗಾರು ಪತ್ರಿಕೆಗಳೆಲ್ಲ ಕಾರ್ಟೂನ್ಸ್ ಬರೀತಿದ್ದೆ, ಅದು ರಾಜಕೀಯ ವಿಡಂಬನೆಯೇ ಬರೀತಿದ್ದೆ ನಾನು. ಸೊ ಹೀಗಾಗಿ ನನ್ನ ಅಭಿರುಚಿಗೆ ತಕ್ಕವಾದ ಒಂದು ಕತೆ ಹೇಳಿದರು, ನನಗೆ ತುಂಬ ಇಷ್ಟ ಆಯಿತು. ಇದು ಮಾಡ್ಬೋದು, ಚೆನ್ನಾಗಿದೆ ಇದು ಅಂತ, ಸರ್ ನೀವೇ ಡೈರೆಕ್ಷನ್ ಮಾಡಿ ಅಂತ. ನಾನು ತಕ್ಷಣ ಒಪ್ಕೊಂಡೆ, ಯಾಕಂದರೆ ಅಂಥ ಕತೆನೇ ನನಗೆ ಹುಡುಕ್ತಿದ್ದೆ, ಆ ಥರದ್ದೇ ಬೇಕಾಗಿತ್ತು ನನಗೆ. ಆಮೇಲೆ ಕೂತ್ಕೊಂಡು ನಾವು ರೆಡಿಯೇ ಮಾಡಿದ್ವಿ ಇಬ್ಬರು ಕೂತ್ಕೊಂಡು. ಅವರು ಕತೆ, ಚಿತ್ರಕತೆ, ಸಂಭಾಷಣೆ ಎಲ್ಲ ಸತೀಶ್ ಅವರೇ ಬರೆದರು. ನಾನು ಅದನ್ನೆಲ್ಲ ಕಾಪಿ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಪ್ರೋಗ್ರಾಮ್ ಎಲ್ಲ ಹಾಕಿ ನೀನು ಶೂಟಿಂಗು ಆರ್ಟಿಸ್ಟ್ ಸಿಲೆಕ್ಷನ್ ಮಾಡಬೇಕು. ಅಷ್ಟರಲ್ಲಿ ಕೋವಿಡ್ ಲಾಕ್ಡೌನ್ ಆಯಿತು, ಮತ್ತು ಆ ಲಾಕ್ಡೌನಲ್ಲಿ ಮತ್ತೆ ಇಂಪ್ರೂವೈಸ್ ಮಾಡ್ತಾ 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 ಒಂದು ಕತೆ ಚೆನ್ನಾಗಿ ಆಯಿತು. ಲಾಕ್ಡೌನ್ ಎಲ್ಲ ಮುಗಿದಾದಮೇಲೆ ನಾವು ಕಲಾವಿದರನ್ನ ಸಿಲೆಕ್ಟ್ ಮಾಡಿದ್ವಿ, ರಂಗಾಯಣ, ಆಮೇಲೆ ಮೈಸೂರಲ್ಲಿ ಕೆಲವು ಇದು, ಮತ್ತು ಕೆಲವು ನಾಟಕ ತಂಡ ಎಲ್ಲ ಮಾಡಿ ಕೊನೆ ಮದ್ದೂರು, ಮಂಡ್ಯ ಅಲ್ಲಿಯ ಸ್ಥಳೀಯ ಕಲಾವಿದರು, ರಂಗಭೂಮಿ ಕಲಾವಿದರನ್ನ ಬಳಸ್ಕೊಂಡು ನಾವು ಈ ದರ್ಬಾರ್ ಚಿತ್ರವನ್ನು ಮದ್ದೂರು ಹತ್ರ ಅದು ಒಂದು ಹಳ್ಳಿ, ಅದು ಮಾರದೇವನಹಳ್ಳಿ ಅಂತ, ನಮ್ಮ ಸಿನಿಮಾಕ್ಕೆ ಹೇಳಿ ಮಾಡಿದಂಥ ಒಂದು ಊರದು. ಆ ಊರ ಜನನೂ ಅಷ್ಟೇ ತುಂಬ ನಮಗೆ ಸಹಕಾರ ಕೊಟ್ಟರು, ಎಲ್ಲೂ ಶೂಟಿಂಗಿಗೆ ಡಿಸ್ಟರ್ಬ್ ಮಾಡಲಿಲ್ಲ. ಜೊತೆಗೆ ನಾಳೆ ನಮ್ಮ ಮನೇಲಿ ಊಟ ಸರ್ ಅಂತ ಕರೆದು ಕರೆದು ಊಟ ಆಗ್ತಿದ್ರು, ದಿನಕ್ಕೊಂದು ಮನೇಲಿ ಊಟನೂ ಆಗ್ತಿತ್ತು. ಇಡೀ ತಂಡಕ್ಕಲ್ಲ, ಯಾಕಂದರೆ ಇಡೀ ತಂಡದಲ್ಲಿ ನೂರಾರು ಜನ ಇರ್ತಿದ್ರು. ಇದು ಮಾಸ್ ತುಂಬ ಈ ಇಲೆಕ್ಷನ್ ಸಬ್ಜೆಕ್ಟ್ ಆದ್ದರಿಂದ, ಅಂದರೆ ಬರೀ ಇಲೆಕ್ಷನ್ ಅಲ್ಲ, ಇಲ್ಲಿ ಹೀರೋ ಹೀರೋಯಿನ್ದು ಒಂದು ಲವ್ ಸ್ಟೋರಿನೂ ಇದೆ ಇಲ್ಲಿ, ಜೊತೆಗೆ ಹೀರೋದು ಒಂದು ಆ್ಯಟಿಟ್ಯೂಡು ಇದೆಲ್ಲ ಇರುವಂಥ ಒಂದು ಸಿನಿಮಾ ಇದು. ಆಮೇಲೆ ಹೀರೋಗೆ ಜನ ಹೇಗೆ ಪಾಠ ಕಲಿಸ್ತಾರೆ ಅನ್ನೋ ಒಂದು ಕತೆ ಇದು. ಯಾಕಂದರೆ ಹೀರೋ ತುಂಬ ದುರಹಂಕಾರಿ, ಎಲ್ರಿಗೂ ಹೊಡೆಯೋದು, ಒಂಥರ ನೈತಿಕ ಪೊಲೀಸ್ ದಾದಾಗಿರಿ. ಸೊ ಇವನಿಗೆ ಹೇಗೆ ಊರವರು ಪಾಠ ಕಲಿಸ್ತಾರೆ ಅನ್ನೋ ಒಂದು ಕತೆ ಇಟ್ಕೊಂಡು ಅದರಲ್ಲಿ ತಮಾಷೆಯಾಗಿ ರಾಜಕೀಯದಲ್ಲಿ ಏನೇನು ಕಾಮಿಡಿ ನಡೆಯುತ್ತೆ, ಇಲೆಕ್ಷನ್ ಇದರಲ್ಲಿ ಏನೇನು ಕಾಮಿಡಿ ನಡೆಯುತ್ತೆ ಅದೆಲ್ಲ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಶೂಟಿಂಗ್ ಮಾಡಿದ್ವಿ, ಮುಗಿಸಿದ್ವಿ. ಮೂರು ಹಾಡುಗಳು ಮಾಡಿದ್ವಿ, ಅದರಲ್ಲಿ ಒಂದು ಉಪೇಂದ್ರ ಅವರು ಹಾಡಿದ್ದಾರೆ ಇಲೆಕ್ಷನ್ ಬಗ್ಗೆನೇ ಒಂದು ಹಾಡು, ತುಂಬ ವಿಡಂಬನೆ. ಅದನ್ನು ಸತೀಶ್ ಅವರೇ ಬರೆದರು, ಕತೆ, ಚಿತ್ರಕತೆ, ಸಂಭಾಷಣೆ ಜೊತೆಗೆ ಒಂದು ಹಾಡನ್ನು ಅವರು ಬರೆದರು. ತುಂಬ ಚೆನ್ನಾಗಿ ಬರೆದಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು ಅವರ ಸಬ್ಜೆಕ್ಟ್ ಅವರು ಬರೆದಿರೋದು. ಅದಾದಮೇಲೆ ಜಯಂತ್ ಕಾಯ್ಕಿಣಿ ಅವರೊಂದು ಡ್ಯುಯೆಟ್ ಸಾಂಗ್ ಬರೆದಿದ್ದಾರೆ. ಇದು ಫಸ್ಟು ರಾಜಕೀಯ ವಿಡಂಬನೆ ಹಾಡನ್ನು ಉಪೇಂದ್ರ ಅವರು ಹಾಡಿದರು, ಡ್ಯುಯೆಟ್ ಹಾಡನ್ನು ಜಯಂತ್ ಕಾಯ್ಕಿಣಿ ಅವರು ಬರೆದಂಥ ಹಾಡನ್ನು ಸಂತೋಷ್ ವೆಂಕಿ ಮತ್ತು ಅನುರಾಧ ಭಟ್ ಹಾಡಿದರು. ಅದಾದಮೇಲೆ ಇನ್ನೊಂದು ಹಾಡನ್ನು ನಾನು ಬರೆದೆ, ಅದು ಹೀರೋ ಇಂಟ್ರೊಡಕ್ಷನ್ನು ಮತ್ತು ಥೀಮ್ ಸಿಗ್ನೇಚರ್ ಸಾಂಗ್ ಅದು, ಅದನ್ನು ಚಂದನ್ ಶೆಟ್ಟಿ ಅವರು ಹಾಡಿದರು. ಹೀಗೆ ಮೂರು ಹಾಡುಗಳು ಈ ಚಿತ್ರದಲ್ಲಿದೆ. ಡಿ ಒ ಪಿ ಇದರಲ್ಲಿ ಸಾಮ್ರಾಟ್ ಅಂತ, ಅವರು ಚೆನ್ನಾಗಿ ಫೋಟೋಗ್ರಫಿ ಚೆನ್ನಾಗಿ ಮಾಡಿದ್ದಾರೆ. ನಾಗಾರ್ಜುನ್ ಮತ್ತು ಗಿರೀಶ್ ಇಬ್ಬರು ಸಹ ನಿರ್ದೇಶನ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಎಮ್ ಎಲ್ ಲಕ್ಷ್ಮೀದೇವಿಯವರಂತೂ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನನಗಂತೂ ಹೊಟ್ಟೆ ಉರಿದಾಯಿತು. 90 ವರ್ಷದ ಅಜ್ಜಿ, ಒಂದು ಮುದ್ದು ಅಜ್ಜಿ ಅವರು, ಅವರಿಗೆ ಒಂದು ಪಾಲ್ಕೆ ಪ್ರಶಸ್ತಿ ಯಾರಾದರೂ ಕೊಡಿಸಬಾರ್ದ ಅಂತ ನನಗೆ ಅನ್ನಿಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅಷ್ಟು ಲವ್ಲವಿಕೆಯಿಂದ. ಈ ವಯಸ್ಸಲ್ಲೂ 90 ವರ್ಷ ಆದರೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸಾಧು ಕೋಕಿಲ ಮಾಡಿದ್ದಾರೆ, ನವೀನ್ ಡಿ ಪಡೀಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಅವರ ಹಾಸ್ಯ ಪ್ರಸಂಗಗಳು ಚೆನ್ನಾಗಿವೆ. ಆಮೇಲೆ ಅಶೋಕ್ ಸರ್ ಮಾಡಿದ್ದಾರೆ, ಆಮೇಲೆ ತ್ರಿವೇಣಿ ಮೇಡಮ್ ಮಾಡಿದ್ದಾರೆ ಇದರಲ್ಲಿ. ಸೊ ಹೀಗೆ ಮತ್ತೆ ಎಲ್ಲ ರಂಗಭೂಮಿ ಕಲಾವಿದರು ಪಾತ್ರ ಮಾಡಿದ್ದಾರೆ. ಸೊ ಸಿನಿಮಾ ಈಗ ಡಿ ಟಿ ಎಸ್ ಹಂತದಲ್ಲಿದೆ, ಇನ್ನೇನು ಮುಂದಿನ ತಿಂಗಳು ಏಪ್ರಿಲಲ್ಲಿ ಬಿಡುಗಡೆ ಮಾಡುವಂಥ ಒಂದು ಅಭಿಲಾಷೆ ನಮ್ಮ ಮನಸ್ಸಲ್ಲಿದೆ. ಅದೆಲ್ಲ ಎಲ್ಲರ ಹಾರೈಕೆ ಇದ್ದರೆ ಮತ್ತು ಎಲ್ಲ ಅನುಕೂಲಗಳು ನಮಗೆ ಪೂರಕವಾಗಿ ಆದರೆ ಏಪ್ರಿಲಲ್ಲಿ ಬಿಡುಗಡೆ ಮಾಡ್ತೀವಿ. ನಿಮ್ಮೆಲ್ಲರ ಶುಭ ಹಾರೈಕೆ ನಮಗಿರಲಿ, ದರ್ಬಾರ್ ಚಿತ್ರ ತಂಡಕ್ಕೆ, ದರ್ಬಾರ್ ಚಿತ್ರಕ್ಕೆ ನಿಮ್ಮ ಶುಭ ಕೋರಿಕೆ ಇರಲಿ ಅಂತ ನನ್ನ ಒಂದು ವಿನಂತಿ.